ದುರುಪಯೋಗ ಪಡ್ಕೊಳ್ತಾರಂತ ಒಂದು ವರ್ಗ ನಾವೆಲ್ಲ ನೋಡಿದ್ದೇವೆ. ಸಂಪಾದನೆ ಕಡಿತ ಕಾನೂನಿಗೆ ಗೌರವ ಕೊಡ್ತಾರೆ ಎಲ್ಲರೂ. ನನ್ನತ್ತ ಏನು ಮಾತಾಡಿಲ್ಲ, ನನಗೇನು ಗೊತ್ತು ಆ ವಿಚಾರ, ನನ್ನತ್ತ ಏನು ಚರ್ಚೆ ಮಾಡಿಲ್ಲ, ಮಾಧ್ಯಮದಲ್ಲಿ ಗೋಚಾರ ಮಾತಾಡ್ತಾ ಇದ್ರು. ನನ್ನತ್ತ ಏನು ಮಾತಾಡಿಲ್ಲ, ಏನೇನು ಮಾತಾಡಿದ್ರು ಕಾನೂನು ಪೊಲೀಸ್ ಇದಾರೆ ಆ ಕೆಲಸ ಮಾಡ್ತಾರೆ. ಇಂಡಿವಿಜುವಲ್ ಒಪಿನಿಯನ್ ಮೇಲೆ ನಾವು ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಪ್ರೋಸೆಸ್, ಇನ್ವೆಸ್ಟಿಗೇಷನ್ ಏನು ಮಾಡಿದ್ರು, ಸ್ಟಾರ್ಟಿಂಗ್ ಏನು ಮಾಡಿದ್ರು, ಈಗೇನು ಮಾಡಿದ್ರು, ಎಲ್ಲ ರಾಜಕಾರಣ ನಮಗೆಲ್ಲ ಗೊತ್ತಿದೆ. ಮುಂದಿನ ದಿನದಲ್ಲಿ ಇದೆಲ್ಲ ಆಗಲಿ, ಆಮೇಲೆ ಮಾತಾಡೋಣ. ಕಾನೂನು ದುರುಪಯೋಗ ಮಾಡ್ಕೊಳ್ಳೋಂಥ ಒಂದು ವರ್ಗ ಇದೆ ಅಂತ ನೀವು ಹೇಳಿದ್ರೆ ಯಾವ ವರ್ಗದ ಬಗ್ಗೆ ಮಾತಾಡ್ತೀರಿ? ಯಾರು ಕಾನೂನು ದುರುಪಯೋಗ ಮಾಡ್ಕೊಳ್ತಾ ಇರೋದು? ಅಧಿಕಾರದವರು, ಅಧಿಕಾರದಲ್ಲಿರೋರು, ಬಿಜೆಪಿಯವರು ಎಲ್ಲ ಕಾನೂನನ್ನ ದುರುಪಯೋಗ ಮಾಡಿ ಕಾಂಗ್ರೆಸ್ ಮಾಡಿ ಈ ಒಂದು ಪ್ರಯತ್ನ ನಡೆದಿದೆ. ಕಾಂಗ್ರೆಸ್ ಟಾರ್ಗೆಟ್ ಮಾಡಬೇಕು ಅಂತಾನೆ ಮಾಡ್ತಾ ಇರೋದು. ಎಲ್ಲಿದೆ ಕಾಂಗ್ರೆಸ್ ಅವ್ರು ಮಾಡಿದಾನೆ ಅಂತ ಎಲ್ಲಿದೆ? ನಾವು ಕಾಂಗ್ರೆಸ್ ಅವರು, ನಾನು ಕೂಡ ಚಾರ್ಜ್ ಶೀಟ್ ಅನ್ನ ನಾನು ಕೂಡ ನಾನು ಗಮನಿಸಿದ್ದೇನೆ, ನಾನು ನೋಡಿದ್ದೇನೆ. ಇದು ಅವ್ರು ಮಾಡ್ತಾ ಇದ್ದಾರೆ, ಅವ್ರದೊಂದು ಪದ್ಧತಿ. ಎಲ್ಲ ಕಾಂಗ್ರೆಸ್ ಲೀಡರ್ಸ್ನೆಲ್ಲ ಏನಾದ್ರು ಮಾಡಿ ತೊಂದರೆ ಮಾಡಬೇಕು ಅಂತ ಆ ಕೆಲಸನ ಮಾಡ್ತಾ ಇದ್ದಾರೆ ಅವ್ರು. ಮಾಡಿ ಈಗ ನಾನು ಜಾಸ್ತಿ ಕೋರ್ಟು ಒಳಗಡೆ ಕಾಲ ವಿಚಾರ ಇರೋದ್ರಿಂದ ನಾನು ಸದ್ಯಕ್ಕೆ ಜಾಸ್ತಿ ನಾನು ಮಾತಾಡ್ತೀನಿ. ಮಾಜಿ ಮೇಯರ್ ಆಗಿರ್ತಕ್ಕಂಥವ್ರು ಅದು ಬಹಳ ಪ್ರಮುಖವಾದ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ, ಅವ್ರಿಗೆ ಆರೋಪ ಬಂದ ತಕ್ಷಣ ಯಾಕೆ ಬಿದ್ರೆ ಓಡುವಂತ ಸಂದರ್ಭ ಕ್ರಿಯೇಟ್ ಆಯ್ತು, ಅದು ಹಲವು ಅನುಮಾನ ಕಾರಣವಾಗ್ತದೆ. ನೋಡ್ರಿ, ಓಡೋಗಿದ್ದಾರೆ ಅಂತ ಅಂದ್ರೆ ಹೆಂಗ್ ಹೇಳ್ತೀರಾ? ಆಸ್ಪತ್ರೆಯಿಂದ ವೆಲ್ ನೋಡೋಣ. ಈಗ ಅದೇನು ಗೊತ್ತಾಗಲಿಲ್ಲ, ನಂಗೆ ಇನ್ನೂ ಸಿಕ್ಕಿಲ್ಲ, ನನಗೆ ಹಾಳೆ ಸಿಕ್ಕಿ 2 ತಿಂಗಳ ಮೇಲೆ ಆಯಿತು. ನಾನು ಎಲ್ಲ ಕಾಂಗ್ರೆಸ್ ಪರವಾಗಿ ಯಾರು ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಯಾರಿರ್ತಾರೆ ಎಲ್ಲರ ಪರವಾಗಿ ನಿಂತ್ಕೊಳ್ತೀನಿ. ಯಾರು ಹೇಳಿದ್ದು ನಾನು ಅಖಂಡರ ಪರವಾಗಿಲ್ಲ ಅಂತ? ಫಸ್ಟ್ ನಿಮಿಷನೂ ಅವ್ರ ಅಭಿಪ್ರಾಯ ಇರ್ಬೋದು, ಒಂದು ತಕ್ಷಣ ಒಂದು ಗಂಟೆನೂ ತಡಿದೆ. ನಾನು ನಮ್ಮ ನಾಯಕರುಗಳೆಲ್ಲ ಮನೆಗೆ ಹೋಗಿದ್ದೇವೆ, ಭೇಟಿ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ, ಪೊಲೀಸ್ ಹೋಗಿದ್ದೇವೆ, ಪೊಲೀಸ್ ಮೇಲೆ ಏನು ಒತ್ತಡ ಹೇಳಬೇಕು ಹೇಳಿದ್ದೇವೆ. ನೀವು ಬಿಜೆಪಿ ಅವರ ಟೂಲ್ ಆಗಬೇಡಿ ಅಂತ ಹೇಳಿದ್ದೇವೆ. ಏನು ಹೇಳಬೇಕು ನಾವೆಲ್ಲ ಹೇಳಿದ್ದೇವೆ. ಅದೆಲ್ಲ ಯಾರು ಬೇಕಾದ್ರೆ ಸರ್, ಪಕ್ಷದ ಮಟ್ಟದಲ್ಲಿ ಏನು ಕ್ರಮ ಸರ್ ಅದನ್ನು ಕೇಳ್ತಾರೆ. ಕಂಡಕ್ಷನ್ ಸ್ಮೃತಿ ಪಕ್ಷದ ಮಟ್ಟದಲ್ಲಿ ಕ್ರಮ ಏನು ತಗೊಳ್ತೀರಿ ಸಂಪತ್ ರಾಜ್ಯ ವಿರುದ್ಧ? ನಿಮ್ಮ ಹತ್ರ ಮಾತಾಡೋದಲ್ಲ, ಬಂದ ನಂತರ ಮಾತಾಡ. ಅಲ್ಲ, ನೀವು ಅಧ್ಯಕ್ಷರಾಗಿ ಹೇಳ್ಬೋದಲ್ಲ. ಇಂಡಿವಿಜುವಲ್ಸ್ ನಿಮ್ಗೂ ಹೇಳ್ತಾ ಇದ್ದೀನಿ, ಯಾವ ಇಂಡಿವಿಜುವಲ್ ಮೇಲೆ ನಾನು ಮಾಧ್ಯಮದಲ್ಲಿ ಯಾರಿಗೂ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನೀವು ಕೇಳ್ತಾ ಇದ್ದೀನಿ ಅಂತ ಉತ್ತರ ಕೊಡ್ತಾ ಇದ್ದೀನಿ. ಯಾರು ಯಾವ ವ್ಯಕ್ತಿಗೂ ಇಂಡಿವಿಜುವಲ್ ಏನಾದ್ರು ಇದ್ರೆ ಪಕ್ಷದ ಚೌಕಟ್ಟಿನಲ್ಲಿ, ಪಕ್ಷದ ಕಚೇರಿಯಲ್ಲಿ, ಇಲ್ಲ ನನ್ನ ಮನೇಲಿ ಬಂದು ಮಾತಾಡಲಿ. ಬೇರೆ ಯಾರಿಗೂ ನಾನು ಉತ್ತರ, ನಿಮ್ಮ ಮುಖಾಂತರ ಯಾರಿಗೂ ನಾನು ಉತ್ತರ ಕೊಡಕ್ಕೆ ನಾನು ಇಷ್ಟಪಡೋದಿಲ್ಲ. ಈಗ ಸರ್ಕಾರ ಬಹಳ ವಿಮರ್ಶೆ ಮಾಡಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರ್ತದೆ. ನಾನು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲವು ಅನೇಕ ಸಲಹೆಗಳನ್ನು ಹಿಂದೆಯೇ ನಾವು ಕೊಟ್ಟಿದ್ದೇವೆ. ಅವ್ರು ಏನು ಮಾಡ್ತಾರೋ ಅವ್ರು ಮಾಡ್ತೀವಿ. ಪೇರೆಂಟ್ಸ್ಗೆ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅವ್ರಿಗೆ ಆದಂಥ ಒಂದು ಸಮಾಧಾನ, ಅವ್ರಿಗೂ ರಕ್ಷಣೆ ಎಲ್ಲ ಕೊಡಬೇಕಾದ್ದು, ಮಾರ್ಗದರ್ಶನ ಕೊಡಬೇಕಾದ್ದು ಸರ್ಕಾರದ ಡ್ಯೂಟಿ. ಆ ಕೆಲಸ ಅವ್ರು ಮಾಡ್ತೀವಿ. ಸರ್, ಈಗ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರೋದ್ರಿಂದ ಸಾಕಷ್ಟು ವಿವಾದ ಇದೆ. ಒಂದು ಕಡೆ ಲಿಂಗಾಯಿತು, ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶ ಆಗುತ್ತೆ. ಚುನಾವಣೆ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ. ನಾವು ಅದನ್ನದ್ರ ಬಗ್ಗೆ ನಮ್ಮ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು, ಅದ್ರ ಬಗ್ಗೆ ಮಾತಾಡ್ತೀವಿ. ಎರಡನೇದು, ನಾನು 22ನೇ ತಾರೀಕು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ಬಳ್ಳಾರಿ ನಮ್ಮ ನಾಯಕರುಗಳ ಸಭೆ, ಈಗ ಜಿಲ್ಲಾ ಪಂಚಾಯತಿ ಮತ್ತು
ಗ್ರಾಮ ಪಂಚಾಯತ್ ಹಾಕಿಸ್ಕೊಂಡಿದ್ದೀವಿ. ಮಸ್ಕಿಗೆ ಹೋಗ್ತಾ ಇದ್ದೀವಿ. ಮಸ್ಕಿಲಿ ಮೇಜರ್ ಆಗಿ ನಾವು ರೈತರ ಭತ್ತದ ಬೆಲೆ ಕುಸಿದೋಗಿದೆ. ಬರೀ 900 ರೂಪಾಯಿಗೆ ಭತ್ತದ ಬೆಲೆ ಇಳಿದೋಗಿದೆ. ಸರ್ಕಾರ ಅದಕ್ಕೇನು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕೆ ಅಲ್ಲಿ ಅವತ್ತು ನಾವು ಹೋರಾಟ ಕೂಡ ನಾವು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೀವಿ. ಕನಿಷ್ಠ 500 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಭತ್ತಕ್ಕೆ. ಈಗಲೇ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು 1,40,000 ಮೆಟ್ರಿಕ್ ಟನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ ಅಂತ ನನಗೆ ತಿಳಿದುಬಂದಿದೆ. ಬಟ್ ಒಬ್ಬರತ್ರ 40 ಕ್ವಿಂಟಾಲು ತಗೊಳ್ಬೇಕು. ಆದರೆ ಬೆಂಬಲ ಬೆಲೆಯನ್ನು 500 ರೂಪಾಯಿ ಕೊಡಬೇಕು ಅನ್ನೋದು ನಮ್ಮ ಎಲ್ಲ ಪದ್ಧತಿಯ ಬೆಳೆಗಾರರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಕೊಬ್ಬರಿಗೆ ಈಗಾಗಲೇ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಅದು 900 ರಿಂದ 950 ರೂಪಾಯಿ ಭತ್ತದ್ದು 1,300 ರೂಪಾಯಿ ಕ್ವಿಂಟಾಲಿಗೆ ಪರ್ಚೇಸ್ ಮಾಡಿ ಅದರಲ್ಲೂ ಅವರಿಗೆ 1,000 ರೂಪಾಯಿಷ್ಟು ರಾಜ್ಯ ಸರ್ಕಾರ ಕೊಡಬೇಕು ತೀರ್ಮಾನ ಮಾಡಿದೆ ಅಂತೇಳಿ ನಮಗೆ ಮಾಹಿತಿ ದಾಖಲೆ ಇದೆ. ಸೊ ಕೊಬ್ಬರಿಗೆ ಒಂದೊಂದು ಮಾಡೋದು ಬೇಡ, ಭತ್ತದವ್ರಿಗೆ ಒಂದು ಮಾಡೋದು ಬೇಡ. ಎಲ್ಲ ರೈತರೇ ಎಲ್ಲರಿಗೂ ತೊಂದರೆ ಆಗಿರೋರು ಬೆಂಬಲ ಬೆಲೆ ಹೇಳಿದಂತ ಸಂದರ್ಭದಲ್ಲಿ ಕೂಡಲೇ ಮುಖ್ಯಮಂತ್ರಿಗಳು ಈ ಭತ್ತದ ರೈತರಿಗೆ ಬೆಂಬಲ ಬೆಲೆಯನ್ನು 500 ರೂಪಾಯಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೇನೆ. ರೈತರ ಪರವಾಗಿ ನಾವು ಅವತ್ತು ಹೋರಾಟವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಈಗ ಧರ್ಮನ ಸ್ವಲ್ಪ ದೂರ ಇಡೋಣ. ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂತ ಹೇಳಿದರು. ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಈಗ ಕೆಲವೆಲ್ಲ ಇದ್ರ ಮೇಲೆ ಅವರು ಡಿಸಿಪ್ಲಿನ್ ಮಾಡಿ ಲಾಂಛನ ಒಂದಾಗಿ ನೋಡ್ತಾರೆ. ಎಲ್ಲ ಭಾಗ 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 ಮಾಡ್ತಾರೆ. ಎಲ್ಲ ಕಮ್ಯುನಿಟಿಗೂ ಒಂದು ಸಪ್ರೇಟ್ ಆದಂತ ವ್ಯವಸ್ಥೆ ಮಾಡಬೇಕಾದ್ರೆ ಮುಂದಿನ ದಿನದಲ್ಲಿ ನಾವು ಪಕ್ಷದಲ್ಲಿ ನಾನು ಒಬ್ಬನೇ ಅದನ್ನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತೀನಿ. ನಮ್ಮ ನಾಯಕರುಗಳ ಹತ್ರ ಚರ್ಚೆ ಮಾಡಿ 30ನೇ ತಾರೀಕು ನಾನು ನಮ್ಮೆಲ್ಲ ನಾಯಕರುಗಳ ಸಭೆನ ಕರೆತೀವಿ. ಅವ್ರು ಚರ್ಚೆ ಮಾಡಿ ನಮ್ಮ